ಇಂದು ಇಂಡಿ ನಗರದಲ್ಲಿ ಶ್ರೀ ದಾನಮ್ಮ ದೇವಿ ದ್ವಿತೀಯ ವರ್ಷದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ 10 ಗಂಟೆಗೆ ಶ್ರೀ ಬಸವರಾಜೇಂದ್ರ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ಶ್ರೀ ದಾನಮ್ಮ ದೇವಿ ರಥೋತ್ಸವ, ಪಲ್ಲಕ್ಕಿ ಉತ್ಸವ ಹಾಗೂ ಸುಮಂಗ್ಲಿಯರಿಂದ ಕುಂಭ ಮೆರವಣಿಗೆ ಶ್ರೀ ದಾನಮ್ಮ ದೇವಿ ದೇವಸ್ಥಾನಕ್ಕೆ ತಲುಪಿತು. ನಂತರ ಸುಮಂಗ್ಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಧರ್ಮ ಸಭೆ ನಡೆಯಿತು. ಈ ಕಾರ್ಯಕ್ರಮವನ್ನು ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಭಕ್ತ ಸಮೂಹವನ್ನ ಆಶೀರ್ವದಿಸಿ ಮಾತನಾಡಿದ ಪೂಜ್ಯರು, ಕಲ್ಯಾಣ ಕ್ರಾಂತಿಯ ನಂತರ ಶರಣರ ವಚನಗಳನ್ನು ಕಾಪಾಡುವ ಪ್ರಸಾರ ಮಾಡುವ ಕಾರ್ಯವನ್ನ ಮಾಡಿದವಳು ಗುಡ್ಡಾಪುರ ದಾನಮ್ಮ. ಜೀವನದುದ್ದಕ್ಕೂ ಲೋಕ ಸಂಚಾರವನ್ನ ಮಾಡಿ ದೀನರ ಸೇವೆ ಮಾಡಿದ ದಾನಮ್ಮನಿಗೆ ಈಗಲೂ ಲಕ್ಷಾಂತರ ಭಕ್ತರು ನಡೆದುಕೊಳ್ಳುತ್ತಾರೆ. ಇಷ್ಟ ಲಿಂಗ ದೀಕ್ಷೆಯನ್ನ ಕೊಡುತ್ತಾ ವಚನಗಳ ತಾಳಿ ಗೆರೆಗಳನ್ನ ಹಂಚುತ್ತಾ ಶರಣ ತತ್ವದ ಪ್ರಚಾರವನ್ನ ಮಾಡುತ್ತಾ ನೊಂದವರ ಕಣ್ಣೀರನ್ನ ಒರೆಸುತ್ತಾ ಲೋಕ ಸಂಚಾರ ಮಾಡುತ್ತಾರೆ. ಕೊನೆಗೆ ಗುಡ್ಡಾಪುರಕ್ಕೆ ಬಂದು ಸೋಮೇಶ್ವರನ ಸನ್ನಿಧಿಯಲ್ಲಿ ದಾನಮ್ಮ ಐಕ್ಯವನ್ನ ಹೊಂದುತ್ತಾಳೆ. ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿ ತನ್ನ ಬದುಕನ್ನ ಜ್ಯೋತಿಯಂತೆ ಬೆಳಗಿಸಿದವಳು ದಾನಮ್ಮ. ಶಿವನ ಅಪ್ಪಣೆಯ ಮೇರೆಗೆ ಗಿರಿಜೆಯು ಗುಡ್ಡಾಪುರದಲ್ಲಿ ಜನ್ಮವನ್ನ ತಾಳಿದಳು ಎಂಬ ಐತಿಹ್ಯವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿರ್ಷಾಡಾದ ಶ್ರೀಗಳು, ಪ್ರಭುಲಿಂಗ ಶರಣರು ಹಾಗೂ ಬಿಜೆಪಿ ಮುಖಂಡರಾದ ಕಾಸುಗೌಡ ಬಿರಾದಾರ್ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅನಿಲ್ ಪ್ರಸಾದ್ ಏಳಗಿ, ಸಿದ್ರಾಮಪ್ಪ ದೇಸಾಯಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಬಿರಾದಾರ್, ಜಗದೀಶ್ ಕ್ಷೇತ್ರಿ, ಪ್ರಭು ಹೊಸ್ಮನಿ, ರಾಮಸಿಂಗ್ ಕನ್ನೊಳ್ಳಿ, ಅರವಿಂದ್ ಪಾಟೀಲ್, ಶಿವಾನಂದ ತಾಂಬೆ, ಬಿಎನ್ ಅಕ್ಕಿ, ಅರವಿಂದ್ ಹಂಜಗಿ, ಶೈಲೇಶ್ ಬೀಳಗಿ, ರಾಜು ತಾಂಬೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅನೇಕ ಸಾಧಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಸಚಿನ್ ಇಂಡಿ, ಎನ್ಕೆಎಸ್ ಟಿವಿ 4, ವಿಜಯಪುರ. ಅದೇ ತರ ಗುಡ್ಡಾಪುರ ದಾನಮ್ಮನ ಹೇಳ್ತಾರೆ, ಏನು ಲಿಂಗ ದೀಕ್ಷೆಯ ಮೂಲಕವಾಗಿ, ಲಿಂಗದ ಮೂಲಕವಾಗಿ ನಾಡಿನ ಕಟ್ಟು ತಾಯಿ ಅಂತ ಹೇಳಿ ಕಲ್ಯಾಣದ ಶರಣರ ವಾಣಿಯಂತೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಹೆಣ್ಣು ಆದಳು ಸಹ ಲಿಂಗ ದೀಕ್ಷೆ ಮಾಡಿ ಎಲ್ಲರನ್ನು ಸಹ ಪರಮಾತ್ಮ ಕಡೆಗೆ ಒಯ್ಯುವಂತ ದೊಡ್ಡ ಕೆಲಸ ಮಾಡಿದಂತ ಕೀರ್ತಿ ಅದು ಗುಡ್ಡಾಪುರ ದಾನಮ್ಮಗೆ ಸಲ್ಲುತ್ತೆ ಅನ್ನುವಂಥದ್ದು ಸಹ ನಾವೆಲ್ಲ ಅರ್ಥ ಮಾಡ್ಕೊಳ್ತೀವಿ. ಆಗ ಎರಡು ಕ್ರಾಂತಿ, ಒಂದು ಜ್ಞಾನದ ಕ್ರಾಂತಿ, ಇನ್ನೊಂದು ಅನ್ನದ ಕ್ರಾಂತಿ ಅಂತ. ನೋಡಿ, ಗುಡ್ಡಾಪುರ ದಾನಮ್ಮನಲ್ಲಿ ನಾವೆಲ್ಲ ತ್ರಿಕಾಲ ದಾಸೋಹ ಅಂತೇವೆ. ನಮ್ಮ ಪರಪು ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿ ಏನಂತ ಕರಿತೀವಿ, ತ್ರಿವಿಧ ದಾಸೋಹಗಳಂತ ಕರಿತೀವಿ. ಅನ್ನ ದಾಸೋಹ, ಜ್ಞಾನ ದಾಸೋಹ ಮತ್ತು ಕ್ರಿಯಾ ದಾಸೋಹ. ಶಿವಕುಮಾರ ಸ್ವಾಮಿ ಗೊತ್ತು, ಮೂರು ರೀತಿ ದಾಸೋಹ ಮಾಡ್ತಾರೆ, ಅಕ್ಷರ ದಾಸೋಹ ಮಾಡ್ತಾರೆ. ಹಂಗೆ ಗುಡ್ಡಾಪುರ ದಾನಮ್ಮ ಎರಡು ದಾಸೋಹ, ಒಂದು ಜ್ಞಾನ ಮತ್ತೊಂದು ಅನ್ನ. ಎಲ್ಲಿ ದಾನಮ್ಮ ಅಲ್ಲೇ ಅನ್ನ ದಾಸೋಹ ಅಂತ. ನಾನಂತೂ ಇತ್ತೀಚೆಗೆ ಈ ದಕ್ಷಿಣ ಕರ್ನಾಟಕದ ಅನೇಕ ಭಾಗದಲ್ಲಿ ಪ್ರವಾಸ ಮಾಡ್ತಾನೆ, ಯಾವಾಗ ಹೋದ್ರೂ ಒಂದು ಗುಡ್ಡಾಪುರ ದಾನಮ್ಮ ದೇವಸ್ಥಾನ ಕಾಣಕತ್ತೆ. ಮುಂಚೆ ಏನಿತ್ತು, ದಾನಮ್ಮ ಗುಡಿ ನಮ್ಮ ಉತ್ತರ ಕನ್ನಡದಲ್ಲಿ ಮಾತ್ರ ಇತ್ತು, ಭಾಳ ಅಂದ್ರೆ ಈ ಭಾಗದಲ್ಲಿ ಅಷ್ಟೇ ಇತ್ತು. ಇತ್ತೀಚೆಗಂತಿಗೆ ಬಹುತೇಕ ನಮ್ಮನ್ನು ಶಿವಮೊಗ್ಗ ಹೋಗಿದ್ದೆ.